ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಕೂಡ ಪುನಃಸ್ವಾಗತ. ಇವತ್ತು ವರ್ಬ್ಸ್ ಮೇಲೆ ಮಾಡ್ತಾ ಇರೋ ಇನ್ನೊಂದು ವಿಡಿಯೋ, ಕನ್ನಡದಲ್ಲೇ ಮಾಡ್ತಾ ಇರೋ ಸೆಕೆಂಡ್ ವಿಡಿಯೋ. ಐ ಹೋಪ್ ಯು ಹ್ಯಾವ್ ವಾಚ್ಡ್ ದಿ ಫಸ್ಟ್ ವಿಡಿಯೋ. ನೀವು ಮೊದಲನೇ ವಿಡಿಯೋನ ನೋಡಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ನಿಮಗೆ ಹೆಂಗೆ ಅನಿಸಿದೆ, ಫೀಡ್ಬ್ಯಾಕ್ ನಿಮ್ಗೆ ಹೆಂಗಿದೆ ಅಂದರೆ ಚೆನ್ನಾಗಿ ಅರ್ಥ ಆಗಿದೆ ನನ್ನ ಕನ್ನಡ, ಬಿಕಾಸ್ ಐ ಆಮ್ ನಾಟ್ ವೆರಿ ಗುಡ್ ಅಟ್ ಕನ್ನಡ. ಮೀಕೆಲ್ಲ ನಿಮಗೆ ಹೆಂಗೆ ಅನಿಸಿದೋ ಅದು ನನಗೆ ಗೊತ್ತಾದ ಚೆನ್ನಾಗಿರುತ್ತೆ. ಅರ್ಥವಾಗಿದೆ ಪರವಾಗಿಲ್ಲ, ಕನ್ನಡ ನಿಮ್ಮ ಕನ್ನಡ ಅರ್ಥ ಆಗ್ತಾ ಇದೆ ನಮಗೆ ಅಂದರೆ ಸಂತೋಷ. ಇವತ್ತು ಕೂಡ ಇಂಗ್ಲೀಷ್ ಆ್ಯಂಡ್ ಕನ್ನಡದಲ್ಲಿ ಮಾತ್ರನೇ ಈ ವಿಡಿಯೋ ಕೂಡ ನಾನು ಮಾಡ್ತಾ ಇದ್ದೀನಿ. ಇವತ್ತು ನಮಗೆ ಬೋರ್ಡ್ ಮೇಲೆ 10 ಕ್ವಶನ್ಸ್ ಇರ್ತವೆ. ಮೊದಲನೇ ಸ್ಲೈಡ್ನಲ್ಲಿ 5 ಕ್ವಶನ್ಸ್ ಇವೆ, ಇಲ್ಲಿ 1 to 5. ಎರಡನೋ ಸ್ಲೈಡ್ನಲ್ಲಿ 6 to 10. ಇವೆಲ್ಲ ಕೂಡ ವರ್ಬ್ಸ್ ಮೇಲೆ ಬರೆದಿರೋ 10 sentences. ಇದರಲ್ಲಿ ಒಂದೊಂದು ಸೆಂಟೆನ್ಸ್ನಲ್ಲಿ 2, 3, 1 ವರ್ಡ್ಸ್ ಬೋಲ್ಡ್ ಆಗಿ ಬರೆದಿದ್ದೀನಿ. ದೇ ಆರ್ ರಿಟನ್ ಬೋಲ್ಡ್ಲಿ. ಆ ಬೋಲ್ಡ್ದಾಗ ಬರೆದಿರೋ ಪಾರ್ಟ್ನಲ್ಲಿ ಯಾವುದೋ ಒಂದು ಎರರ್ ಇರುತ್ತೆ. ಇದನ್ನ ಎಕ್ಸಾಮ್ಸ್ನಲ್ಲಿ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತ ಕರೀತಾರೆ, ಇಲ್ಲದ್ರೆ ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕೂಡ ಕರೀತಾರೆ. ಇಟ್ ಈಸ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಆರ್ ಫ್ರೇಸ್ ರೀಪ್ಲೇಸ್ಮೆಂಟ್ ಪ್ಯಾಟರ್ನ್. But all the boldly given parts in all 10 sentences will be on verbs. Because our lesson is on verbs. Nam paathane verbs mele ala. Adukosara verbs mele questions baradini. Adaralli errors irthave. Neevu errors ana identify maadi, detect maadi. Adana neevu savarane maadabeku. Rectify cheyal. Rectify maadabekagitte. Look at the sentence. First sentence now. I don't know how does he ಸಾಲ್ವ್ ದಿಸ್ ಪಜಲ್. ಡಸ್ ಇಂದ ಪಜಲ್ ತನಕ ಇರೋದು ಬೋಲ್ಡ್ ಪಾರ್ಟ್, ಅದರಲ್ಲಿ ನಿಮಗೆ ಎರರ್ ಇರಬೇಕು. ಎರರ್ ಏನಿದೆ ಅಂದರೆ ಡಸ್ ಹಿ ಸಾಲ್ವ್ ಅಮ್ಮ, ಅದು ಆ ಪಾರ್ಟ್ನಲ್ಲಿ ಎರರ್ ಇದೆ. ದಿಸ್ ಪಜಲ್ ಈಸ್ ಓಕೆ, ಡಸ್ ಹಿ ಸಾಲ್ವ್ ಅಂಬುದು ಎರರ್. ಯಾಕೆ ಎರರ್ ಅದು ಅಂದರೆ ನೀವು ಸೆಂಟೆನ್ಸ್ ಹೆಂಗೆ ಎಂಡ್ ಆಗಿದೆ ನೋಡ್ರಿ, ಫುಲ್ ಸ್ಟಾಪ್ ಜೊತೆಗೆ ಎಂಡ್ ಆಗಿದೆ. ಹೆಂಗೆ ಶುರುವಾಗಿದೆ, ಐ ಎಮ್ ಒ ಸಬ್ಜೆಕ್ಟ್ ಇಂದ ಶುರುವಾಗಿದೆ. ಇಟ್ ಬಿಗ್ಯಾನ್ ವಿತ್ ಐ ಎ ಸಬ್ಜೆಕ್ಟ್ ಅಂಡ್ ಎಂಡ್ಸ್ ವಿತ್ ಎ ಫುಲ್ ಸ್ಟಾಪ್ ಆಫ್ಟರ್ ಪಜಲ್. ಇಫ್ ಎ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಎ ಸಬ್ಜೆಕ್ಟ್ ಅಂಡ್ ಎಂಡ್ಸ್ ವಿತ್ ಎ ಫುಲ್ ಸ್ಟಾಪ್, ಇಟ್ ಈಸ್ ಕಾಲ್ಡ್ ಆನ್ ಅಸರ್ಟಿವ್ ಸೆಂಟೆನ್ಸ್. ಸಮ್ ಕಾಲ್ ಇಟ್ ಅಫರ್ಮೇಟಿವ್ ಸೆಂಟೆನ್ಸ್, ಡಿಕ್ಲರೇಟಿವ್ ಸೆಂಟೆನ್ಸ್ ಅನ್ನು ಕೂಡ ಕೊಂದರು ಪಿಲಿಸ್ತು ಅಂದ್ರೆ ಸ್ವಲ್ಪ ಜನ ಕರೀತಾ ಇರ್ತಾರೆ. ಅದನ್ನ ನೀವು ನೋಡಬಹುದು ಫಸ್ಟ್ ಸೆಂಟೆನ್ಸ್ನಲ್ಲಿ. ಇದರಲ್ಲಿ ಏನು ಎರರ್ ಇದೆ ಸರ್ ಅಂದರೆ, ಇಂಥ ಸಬ್ಜೆಕ್ಟ್ ಇಂದ ಶುರುವಾಗಿ ಫುಲ್ ಸ್ಟಾಪ್ ಜೊತೆಗೆ ಎಂಡ್ ಆಗೋ ಸೆಂಟೆನ್ಸ್ನ ಅದರಲ್ಲಿ ನಾವು ವರ್ಬ್ನ ಹಿಂಗೆ ಯೂಸ್ ಮಾಡಕೂಡದು. ಅಂಥ ಸೆಂಟೆನ್ಸ್ನಲ್ಲಿ ಮುಂದೆ ಸಬ್ಜೆಕ್ಟ್ ಬರಬೇಕು ಫಸ್ಟ್ ಪ್ಲೇಸ್ನಲ್ಲಿ, ಆದ ಮೇಲೆ ವರ್ಬ್ ಬರಬೇಕು. ಹಿಂಗೆ ಬಂದ್ರೇನೆ ಫುಲ್ ಸ್ಟಾಪ್ ಬರುತ್ತೆ ಲಾಸ್ಟ್ನಲ್ಲಿ. ಆದರೆ ವರ್ಬ್ ಫಸ್ಟ್ ಬಂದು ಆದ ಮೇಲೆ ಸಬ್ಜೆಕ್ಟ್ ಬಂದರೆ ನಿಮಗೆ ಫುಲ್ ಸ್ಟಾಪ್ ಬರೋದಿಲ್ಲ, ಮತ್ತೇನು ಬರುತ್ತೆ ಕ್ವಶನ್ ಮಾರ್ಕ್ ಬರುತ್ತೆ. ನಮ್ಮ ಸೆಂಟೆನ್ಸು ಫುಲ್ ಸ್ಟಾಪ್ ಇಂದ ಅಲ್ಲ ಎಂಡ್ ಆಗಿರೋದು, ಅದಕ್ಕೋಸ್ಕರ ಈ ಸ್ಟ್ರಕ್ಚರ್ ಕರೆಕ್ಟ್ ಆಗಿತ್ತೆ, ಇದು ರಾಂಗ್ ಆಗಿತ್ತೆ. ನಾನು ಇದು ಕೊಟ್ಟಿದ್ದೇನೆ, ಇದು ಕೊಟ್ಟಿದ್ದೀನಿ ಇಲ್ಲಿ ಡಸ್ ವರ್ಬ್ ಹೀ ಸಬ್ಜೆಕ್ಟ್, ಅದಕ್ಕೋಸ್ಕರ ಅದು ಎರ್ರರ್. ಏನಿರಬೇಕು, ಹೀ ಇಲ್ಲಿಗೆ ಬರಬೇಕು, ಡಸ್ ಪ್ಲೇಸ್ಗೆ ಹೀ ಬರಬೇಕು, ಹೀ ಪ್ಲೇಸ್ನಕ್ಕೆ ಡಸ್ ಹೋಗಬೇಕು ಅಂತ ಹೇಳಿದ್ದೀನಿ ಅನ್ಕೊಳ್ರಿ. ಅವಾಗ ಏನಾಗಿತ್ತೆ, ಹೀ ಡಸ್ ಆಗಿತ್ತೆ. ಡಸ್ ಆದ್ಮೇಲೆ ಏನಿದೆ, ಸಾಲ್ವ್, ಡಸ್ ಸಾಲ್ವ್ ದಿಸ್ ಪಜಲ್ ಅಂತ ಬರುತ್ತೆ. ಸರಿಗೆ ಹೋಗಿದೆಲ್ಲ, ಪ್ಲೇಸ್ ಚೇಂಜ್ ಆಗಿದೆಲ್ಲ, ಡಸ್ ಅಲ್ಲಿಗೆ ಹೀ ಬಂದಿದೆ, ಹೀ ಪ್ಲೇಸ್ಗೆ ಡಸ್ ಹೋಗಿದೆ. ನೀವು ಹೇಳಿದಂಗೆ ಸಬ್ಜೆಕ್ಟ್ ಬಂದ ಮೇಲೆ ವರ್ಬ್ ಬಂದಿದೆ, ಬಿಕಾಸ್ ಹೀ ಪ್ಲಸ್ ಡಸ್ ಬಂದಿದೆಲ್ಲ, ಸೆಂಟೆನ್ಸ್ ಓಕೆ ಅಂತ ಅನಿಸುತ್ತೆ. ಇನ್ನೂ ಓಕೆ ಆಗಿಲ್ಲ, ಭಾಳ ರೆಕ್ಟಿಫೈ ಆಗಿದೆ, ಒಂದು ಸಣ್ಣ ಎರರ್ ಮಾತ್ರ ಮಿಕ್ಕೋಗಿದೆ. ಅದೇನೆಂದರೆ ನೀವು ಒಂದು
ಫುಲ್ ಸ್ಟಾಪ್ ಇಡೋ ಸೆಂಟೆನ್ಸ್ನಲ್ಲಿ ನೆಗೆಟಿವ್ ಆಗಿ ಹೇಳ್ತಾ ಇದ್ರೆ ಒಂದು ಕೆಲಸ ನಡೆದಿಲ್ಲ, ಆಗಿಲ್ಲ ಅಂತ. ಆವಾಗ ನೀವು ಡಸ್ ಬರೆದು ಆದಮೇಲೆ ಮೇನ್ ವರ್ಬ್ ಬರೀಬೋದು. ಹೆಂಗೆ? ಹೀ ಡಸ್ ನಾಟ್ ಸಾಲ್ವ್ ದಿಸ್ ಪಜಲ್. ಡಸ್ ಬರಬೇಕು, ನಾಟ್ ಸಾಲ್ವ್. ಹೀ ಡಸ್ ನಾಟ್ ಸಾಲ್ವ್, ಹೀ ಕೆನಾಟ್ ಸಾಲ್ವ್ ಅಂತ ಬರಬೇಕು. ಹಂಗಲ್ದಾಗಿ ನೆಗೆಟಿವ್ ಅಲ್ದಾಗಿ ಸೆಂಟೆನ್ಸ್ ಪಾಸಿಟಿವ್ ಆಗಿತ್ತು ಅನ್ಕೊಳ್ರಿ, ಅಂದರೆ ಅಫರ್ಮೇಟಿವ್ ಆಗಿತ್ತು ಅನ್ಕೊಳ್ರಿ. ಅಫರ್ಮೇಟಿವ್ ಇದ್ದಾಗ ಡಸ್ ಬರಕೂಡದು, ಡೂ ಬರಕೂಡದು, ಡಿಡ್ ಬರಕೂಡದು. ಮತ್ತೇನು ಬರಬೇಕು ಅಂದರೆ ಡಸ್ ಸಾಲ್ವ್ ಪ್ಲೇಸ್ನಲ್ಲಿ ಡಸ್ ತೆಗೆದುಬಿಟ್ಟು ಸಾಲ್ವ್ಗೆ ಎಸ್ ಆ್ಯಡ್ ಮಾಡ್ರಿ. ಅಂದರೆ ಏನಾಗುತ್ತೆ? ಹೀ, ಐ ಡೋಂಟ್ ನೋ ಹೌ ಹೀ ಸಾಲ್ವ್ಸ್ ಅಂತ ನಿಮಗೆ ಆನ್ಸರ್ ಬರುತ್ತೆ. ನಿಮಗೆ ಡೌಟ್ ಬರ್ಬೋದು, ಈ ಡಸ್ ತೆಗೆದುಬಿಟ್ಟಿದ್ದೀರಿ, ನೆಗೆಟಿವ್ ಸೆಂಟೆನ್ಸ್ ಅಲ್ಲಲ್ಲ, ಅದಕ್ಕೊಂದು ಡಸ್ ತೆಗೆದುಬಿಟ್ಟಿದ್ದೀವಿ. ನೆಗೆಟಿವ್ ಇದ್ರೆ ಡಸ್ ಬಳಸ್ಬೋದು, ನೆಗೆಟಿವ್ ಅಲ್ಲ, ಡಸ್ ನಾವು ಡಿಲೀಟ್ ಮಾಡಿದ್ದೀವಿ, ಒಪ್ಕೊಂತೀವಿ ಸರ್. ಆದರೆ ಈ ಎಸ್ ಎಲ್ಲಿಂದ ಬಂದಿದೆ ಅಂತ ನೀವು ಕೇಳ್ಬೋದು. ಅಲ್ಲಿ ಎಸ್ ಇಲ್ಲಲ್ಲ, ಇಲ್ಲಿ ಎಸ್ ಯಾಕೆ ಬಂದಿದೆ ಅಂದರೆ ನೋಡ್ರಿ, ಇಲ್ಲಿ ಸಬ್ಜೆಕ್ಟ್ ಯಾರು? ಹೀ. ಹೀ ಅಂದರೆ ಎಷ್ಟು ಜನ? ಒಬ್ಬನೇ. ಸೆಂಟೆನ್ಸು ಲಾಂಗ್ ಟೆನ್ಸ್ ಹೇಗಿದೆ? ಸಾಲ್ವ್. ಸಾಲ್ವ್ ಅಂಬೋದು ಏನು ಟೆನ್ಸು? ಪ್ರೆಸೆಂಟ್ ಸಿಂಪಲ್. ಅರ್ಥವಾಗ್ತಾ ಇದೆ? ಸಾಲ್ವ್ ಪ್ರೆಸೆಂಟ್ ಸಿಂಪಲ್, ಸಾಲ್ವ್ಡ್ ಪಾಸ್ಟ್ ಸಿಂಪಲ್, ಇನ್ನೊಂದು ಸಾಲ್ವ್ಡ್ ಪಾಸ್ಟ್ ಪಾರ್ಟಿಸಿಪಲ್. ವಿ ಒನ್, ವಿ ಟು, ವಿ ತ್ರೀ, ವರ್ಬ್ ಒನ್, ವರ್ಬ್ ಟು, ವರ್ಬ್ ತ್ರೀ. ಇವಾಗ ಪ್ರೆಸೆಂಟ್ ಸಿಂಪಲ್ ಆಗಿದೆ, ಸಬ್ಜೆಕ್ಟ್ ನೋಡಿದ್ರೆ ಒಬ್ಬನೇ. ಒಬ್ಬನೇ ಸಬ್ಜೆಕ್ಟ್ ಇದ್ದಾಗ ಥರ್ಡ್ ಪರ್ಸನ್ ಹೀ ಶೀ ಇಟ್ ಆದಾಗ ವರ್ಬ್ಗೆ ನಾವು ಎಸ್ ಇಡ್ತೀವೇ ಇಲ್ಲ? ನೀವೇ ಹೇಳ್ರಿ. ಹೀ ಸಿಂಗ್ ಎ ಸಾಂಗ್ ಅಂತೀವ, ಹೀ ಸಿಂಗ್ಸ್ ಎ ಸಾಂಗ್ ಅಂತೀವ, ಶೀ ಡಾನ್ಸ್ ಇನ್ ದ ಕಾಲೇಜ್ ಅಂತಾರ, ಶೀ ಡಾನ್ಸಸ್ ಇನ್ ದ ಕಾಲೇಜ್ ಅಂತಾರ. ಡಾನ್ಸಸ್ ಅಂತೀವಿ, ಸಿಂಗ್ಸ್ ಅಂತೀವಿ, ಈಟ್ಸ್ ಅಂತೀವಿ, ಸ್ಲೀಪ್ಸ್ ಅಂತೀವಿ. ಒಬ್ಬೊಬ್ಬರೇ ಇದ್ರೆ ವರ್ಬ್ಗೆ ಎಸ್ ಆ್ಯಡ್ ಮಾಡಬೇಕು. ಥರ್ಡ್ ಪರ್ಸನ್ ಒಬ್ಬರೇ ಇದ್ರೆ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ವರ್ಬ್ಗೆ ಎಸ್, ಇ ಎಸ್ ಅಂತ ಅವು ಆ್ಯಡ್ ಮಾಡಬೇಕು. ಅದಕ್ಕೋಸ್ಕರ ಡಸ್ ಸಾಲ್ವ್ ಈಸ್ ಈಕ್ವಲ್ ಟು ಸಾಲ್ವ್ಸ್, ಡಸ್ ಸಿಂಗ್ ಈಸ್ ಈಕ್ವಲ್ ಟು ಸಿಂಗ್ಸ್, ಡಸ್ ಟೇಕ್ ಟೇಕ್ಸ್, ಡಸ್ ಈಟ್ ಈಟ್ಸ್, ಡಸ್ ಸ್ಲೀಪ್ ಸ್ಲೀಪ್ಸ್, ಡಸ್ ಗೋ ಗೋಸ್. ಹಂಗೆ ಇವಾಗ ಡಸ್ ಸಾಲ್ವ್ ಈಸ್ ಈಕ್ವಲ್ ಟು ಸಾಲ್ವ್ಸ್. ಅದಕ್ಕೋಸ್ಕರ ಐ ಡೋಂಟ್ ನೋ ಹೌ ಹೀ ಸಾಲ್ವ್ಸ್ ದಿಸ್ ಪಜಲ್ ಅಂತ ಇರಬೇಕು. ನೀವು ಕ್ವಶನ್ ಕೇಳ್ತಾ ಇದ್ರೆ ಯಾರನ್ನ, ಹೌ ಡಸ್ ಹೀ ಸಾಲ್ವ್ ದಿಸ್ ಪಜಲ್ ಅಂತ ಕ್ವಶನ್ ಕೇಳ್ತಾ ಇದ್ರೆ ಡಸ್ ಸಾಲ್ವ್ ಯೂಸ್ ಮಾಡ್ರಿ, ಕರೆಕ್ಟ್. ನೆಗೆಟಿವ್ ಆಗಿ ಹೇಳ್ತಾ ಇದ್ರೆ ಯೂಸ್ ಮಾಡ್ರಿ, ಕರೆಕ್ಟ್. ಹೀ ಡಸ್ ನಾಟ್ ಸಾಲ್ವ್, ಆದರೆ ಫುಲ್ ಸ್ಟಾಪ್ ಯೂಸ್ ಮಾಡ್ತಾ ನೀವು ಒಂದು ಸೆಂಟೆನ್ಸ್ನ ಕ್ವಶನ್ ಅಳದಾಗಿ ಸಬ್ಜೆಕ್ಟಿಂದ ಶುರು ಮಾಡಿ ಫುಲ್ ಸ್ಟಾಪ್ ಜೊತೆಗೆ ಎಂಡ್ ಮಾಡ್ತಾ ಇದ್ರೆ ನಿಮಗೆ ಅದು ಅಫರ್ಮೇಟಿವ್ ಸೆಂಟೆನ್ಸ್, ಪಾಸಿಟಿವ್ ಸೆಂಟೆನ್ಸ್ ಆದರೆ ಮತ್ತೆ ಡಸ್ ಡೂ ಬರಕೂಡದು. ಡಸ್ ಡೂ ಪ್ಲೇಸ್ನಲ್ಲಿ ಸಾಲ್ವ್ ಸಾಲ್ವ್ಸ್ ಬರ್ಬೋದು. ಇಲ್ಲಿ ಹೀ ಒಬ್ಬನೇ, ಅದಕ್ಕೋಸ್ಕರ ಸಾಲ್ವ್ ಅನ್ಕೊಡೋದು ಸಾಲ್ವ್ಸ್ ಅನ್ನಬೇಕು. ಅರ್ಥವಾಯ್ತಾ? ಐ ಡೋಂಟ್ ನೋ ಹೌ ಹೀ ಸಾಲ್ವ್ಸ್ ದಿಸ್ ಪಜಲ್ ಅಂತ. ಐ ಡೋಂಟ್ ನೋ, ಐ ಡೋಂಟ್ ನೋ ಹೌ ಶೀ, ಹೌ ಶೀ ಹ್ಯಾಂಡಲ್ಸ್ ದಿಸ್ ಸ್ಟ್ರೆಸ್. ಐ ಡೋಂಟ್ ನೋ ಹೌ ದೇ ಕುಕ್ ಆಲ್ ದೀಸ್ ಡಿಶಸ್ ಸೋ ಕ್ವಿಕ್ಲಿ. ಹಿಂಗೆ ನೀವು ಯೂಸ್ ಮಾಡಬೇಕು. ಅದೇ ಕ್ವಶನ್ ಆದರೆ ಹೌ ಡೂ ಯು ಕುಕ್ ಸೋ ಮೆನಿ ಡಿಶಸ್ ಸೋ ಕ್ವಿಕ್ಲಿ, ಕ್ವಶನ್ ಮಾರ್ಕ್. ಹೌ ಡೂ ಯು ಕುಕ್, ಡೂ ಕುಕ್. ಆನ್ಸರ್ನಲ್ಲಿ ನಿಮಗೆ ಐ ಕುಕ್, ವೈ ಕುಕ್, ದೇ ಕುಕ್ ಅಂತೆ ಡೂ ಬರೋದಿಲ್ಲ. ಓಕೆ, ಸೊ ಗುರುತು ನೆನಪಿಟ್ಟುಕೊಳ್ಳ್ರಿ. ಕ್ವಶನ್ ಮಾರ್ಕ್ ಜೊತೆಗೆ ಎಂಡ್ ಆದರೆ ಸ್ಟ್ರಕ್ಚರ್ ಬಂದು ವರ್ಬ್ ಪ್ಲಸ್ ಸಬ್ಜೆಕ್ಟ್, ಫುಲ್ ಸ್ಟಾಪ್ ಜೊತೆಗೆ ಎಂಡ್ ಆದರೆ ಸಬ್ಜೆಕ್ಟ್ ಬರಬಿರಬೇಕು. ಅದಕ್ಕೋಸ್ಕರ ಹೌ ಆದಮೇಲೆ ಮೊದಲನೇ ಸಾರಿ ಹೀ ಬರಬೇಕು, ಆದಮೇಲೆ ಸಾಲ್ವ್ಸ್ ದಿಸ್ ಪಜಲ್. ನೌ ಕಮ್ಸ್ ದಿ ಸೆಕೆಂಡ್ ಸೆಂಟೆನ್ಸ್. ದೇ ಲಾಕ್ಡ್ ಹಿಮ್ ಲೆಸ್ಟ್ ಹೀ ಮೇ ಎಸ್ಕೇಪ್. ಇದು ಭಾಳ ಜನ ಇದನ್ನು ಡಿಟೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಇಬ್ಬಂದಿ ಪಡ್ತಾರೆ, ಏನು ಎರರ್ ಇಲ್ಲ ಅನ್ಕೊಂತಾರೆ. ಎರರ್ ಇದೆ. ಏನಂದರೆ ಲೆಸ್ಟ್ ಅಮ್ಮೋ ವರ್ಡ್ ಬಂದ ಮೇಲೆ ಅದರದ್ದು ಕಾಂಬಿನೇಷನು ಮೇ ಅಲ್ಲ, ಮೇ ಅಲ್ಲ, ಶುಡ್ ಬರಬೇಕು. ಲೆಸ್ಟ್ ಶುಡ್ ಕಾಂಬಿನೇಷನ್ಸ್, ಲೆಸ್ಟ್ ಬಂದರೆ ಶುಡ್ ಇರುತ್ತೆ. ಕನ್ಫ್ಯೂಸ್ ಆಗಬೇಡ್ರಿ ಸ್ನೇಹಿತರೆ, ಶುಡ್ ಇದ್ರೆ ಲೆಸ್ಟ್ ಬೇಕಿಲ್ಲ.
ಶುಡ್ ಇರೋ ಯಾವ ಸೆಂಟೆನ್ಸ್ ಅನ್ನು ತಗೊಳ್ರಿ, ಅಲ್ಲಿ ಲೆಸ್ಟ್ ಇರಬೇಕು ಅಂತ ಹೇಳ್ತಾ ಇಲ್ಲ ನಾನು. ಲೆಸ್ಟ್ ಇರೋ ಸೆಂಟೆನ್ಸ್ ಯಾವುದನ್ನ ತಗೊಳ್ರಿ ಅದರಲ್ಲಿ ಶುಡ್ ಇರಬೇಕು ಅಂತ ಹೇಳ್ತಾ ಇದ್ದೇನೆ. ವಾಟ್ ಐ ಆಮ್ ಸೇಯಿಂಗ್ ಈಸ್ ಯು ನೀಡ್ ನಾಟ್ ಯೂಸ್ ಲೆಸ್ಟ್ ಇನ್ ಎವ್ರಿ ಸೆಂಟೆನ್ಸ್ ದಟ್ ಹ್ಯಾಸ್ ಶುಡ್. ಬಟ್ ವಾಟ್ ಐ ಸೇ ಈಸ್ ಇನ್ ಎವ್ರಿ ಸೆಂಟೆನ್ಸ್ ವೇರ್ ಯು ಹ್ಯಾವ್ ಲೆಸ್ಟ್ ಯು ನೀಡ್ ಟು ಹ್ಯಾವ್ ಶುಡ್. ಓಕೆ, ಮೇ ತೆಗೆದು ಬಿಟ್ಟಿದ್ದೀವಿ, ಡಿಲೀಟೆಡ್ ಮೇ, ಶುಡ್ ಇಟ್ಟಿದೆ. ಸೆಂಟೆನ್ಸ್ ಸರಿಗೋಗಿದೆ? ಇನ್ನ ಇಲ್ಲ ಅಂತ ಅನಿಸುತ್ತೆ ನಿಮಗೆ. ಯಾಕೆ? ಶುಡ್ ಬರೆದಿರಿ, ಅದೇ ಸೆಂಟೆನ್ಸ್ ಇನ್ನ ಸರಿಗೋತಾ ಇಲ್ಲ ಸರ್, ಮೀನಿಂಗ್ ಸರಿಗೆ ಅರ್ಥವಾಗ್ತಾ ಇಲ್ಲ ಅಂತ ಅನ್ಕೊಂತ ಇದ್ದೀರ. ದೇ ಲಾಕ್ಡ್ ಹಿಮ್ ಲೆಸ್ಟ್ ಹಿ ಶುಡ್ ನಾಟ್ ಎಸ್ಕೇಪ್. ಇರಬೇಕಲ್ಲ, ಅವನು ಎಸ್ಕೇಪ್ ಆಗಕೂಡದಂತಲ್ಲ ನೀವು ಲಾಕ್ ಮಾಡಿದ್ ಒಳಗಿಟ್ಟವನ್ನ, ಅವನ್ನ ರೂಮ್ನಾಗಿಟ್ಟು ಲಾಕ್ ಮಾಡಿಬಿಟ್ಟಿದ್ದೀರಿ. ಯಾಕೆ? ಅವನು ಎಸ್ಕೇಪ್ ಆಗಕೂಡದು ಅಂತ. ಆಗಕೂಡದು, ಎಸ್ಕೇಪ್ ಆಗಕೂಡದು, ನೆಗೆಟಿವ್ ಅಲ್ಲ. ನೀವು ನಾಟ್ ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಶುಡ್ ನಾಟ್ ಇರಬೇಕು ಅಂತ ಅನ್ಕೊಂತಾ ಇರ್ತೀವಿ ಸ್ವಲ್ಪ ಜನ ನೀವು. ಇನ್ನ ಏನಂದ್ರೆ ಎಕ್ಸಾಮ್ಸ್ನಲ್ಲಿ ಹಿಂಗೆ ಕೊಟ್ಟು ಸೆಂಟೆನ್ಸ್ ಆಪ್ಷನ್ಸ್ ಕೊಟ್ಟಿರ್ತಾನೆ. ಶುಡ್ ಎಸ್ಕೇಪ್ ಒಂದಿರುತ್ತೆ, ಶುಡ್ ನಾಟ್ ಎಸ್ಕೇಪ್ ಇನ್ನೊಂದಿರುತ್ತೆ, ಮಸ್ಟ್ ನಾಟ್ ಎಸ್ಕೇಪ್ ಇರುತ್ತೆ, ಮೇ ನಾಟ್ ಎಸ್ಕೇಪ್ ಇರುತ್ತೆ, ಇಲ್ಲದ್ರೆ ವಿಲ್ ನಾಟ್ ಎಸ್ಕೇಪ್ ಇರುತ್ತೆ. ಬಹಳ ಜನ ನಾಟ್ ಇರೋ ಆಪ್ಷನ್ಸ್ನೇ ತಗೊಂತಾರೆ, ತಗೋಕೂಡದು. ಯಾಕೆ ಗೊತ್ತಾ? ಲೆಸ್ಟ್ ಅಂದ್ರೇನೆ ಅದೊಂದು ನೆಗೆಟಿವ್, ಅದೊಂದು ನೆಗೆಟಿವ್ ಟರ್ಮ್. ಅದು ಲೆಸ್ಟ್ ಮೀನಿಂಗ್ ಏನು ಗೊತ್ತಾ? ಇನ್ ಆರ್ಡರ್ ದಟ್ ನಾಟ್ ಅಂತ ಅರ್ಥ. ಲೆಸ್ಟ್ ಅಂದ್ರೇನೆ ಇದು, ಲೆಸ್ಟ್ ಅಂದ್ರೇನೆ ಇನ್ ಆರ್ಡರ್ ದಟ್ ನಾಟ್. ಇಲ್ಲಿ ನಾಟ್ ಇದಲ್ಲ ಅದೇ ನೆಗೆಟಿವ್ ಅಲ್ಲ, ಇನ್ನೊಂದು ನಾಟ್ ಯಾಕೆ ಅಲ್ಲಿ? ಅದಕ್ಕೋಸ್ಕರ ಡೋಂಟ್ ಯೂಸ್ ನಾಟ್ ವಿತ್ ಲೆಸ್ಟ್, ಯೂಸ್ ಓನ್ಲಿ ಶುಡ್. ದೇ ಲಾಕ್ಡ್ ಹಿಮ್ ಲೆಸ್ಟ್ ಹೀ ಶುಡ್ ಎಸ್ಕೇಪ್. ಎಸ್ಕೇಪ್ ಆಗಕೂಡದು ಇವನು, ತಪ್ಪಿಸ್ಕೊಂಡು ಹೋಗಕೂಡದು ಇವನು ಅಂತ ಹೇಳಿ ಅವರು ಅವನ್ನ ಲಾಕ್ ಮಾಡಿದ್ದಾರೆ ಮನೆಯಲ್ಲಿ ಇಟ್ಟು ಅಂತ. ನೆನಪಿಟ್ಟುಕೊಳ್ಳ್ರಿ, ಲೆಸ್ಟ್ ಬಂದರೆ ಶುಡ್ ಮಾತ್ರ ಯೂಸ್ ಮಾಡಬೇಕು, ಬೇರೆದೇನು ಬರಕೂಡದು. ಮಸ್ಟ್, ಮೇ, ಮೈಟ್, ವಿಲ್, ಶಲ್, ಕೆನ್ ಏನು ಯೂಸ್ ಮಾಡಕೂಡದು, ಶುಡ್ ಒಂದೇ ಯೂಸ್ ಮಾಡಬೇಕು. ಶಲ್ ಕೂಡ ಬರಕೂಡದು, ಶುಡ್ ಒಂದೇ ಬರಬೇಕು. ವರ್ಕ್ ಹಾರ್ಡ್ ಲೆಸ್ಟ್ ಯು ಶುಡ್ ಫೇಲ್ ಇನ್ ದಿ ಎಕ್ಸಾಮ್. ನಿನ್ನ ಎಕ್ಸಾಮ್ನಲ್ಲಿ ಫೇಲ್ ಆಗಕೂಡದು ಅನ್ಕೊಂಡ್ರೆ ಬಹಳ ಹಾರ್ಡ್ ವರ್ಕ್ ಮಾಡಬೇಕು ನೀನು ಅಂತ. ಲೆಸ್ಟ್ ಬಂದರೆ ಶುಡ್ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಮಾಡಬೇಡ್ರಿ. ಲೆಸ್ಟ್ ಅಂದ್ರೆ ನೆಗೆಟಿವ್, ಅದಕ್ಕೋಸ್ಕರ ಒಂದು ನಾಟ್ ಇವಾಗ ಇದ್ದಾಗೆ ಲೆಸ್ಟ್ ಹಿ ಶುಡ್, ಲೆಸ್ಟ್ ದೇ ಶುಡ್. ಕ್ಲಿಯರ್? ಓಕೆ, ನೌ ಕಮ್ಸ್ ಥರ್ಡ್ ಒನ್. ದೇ ಆಟ್ ಹ್ಯಾವ್ ಬೀನ್ ಎಂಜಾಯಿಂಗ್ ದೇರ್ ಟೈಮ್. ನಿಮಗೆ ಇಷ್ಟಕ್ಕೆ ಮುಂಚೆ ಮಾಡಿದ ವಿಡಿಯೋದಲ್ಲಿ ಹೇಳಿದ್ದೀನಿ ಏನಂದ್ರೆ ಮಾಡಲ್ ವರ್ಬ್ಸ್ 13 ಇರ್ತವೆ, ಅದರಲ್ಲಿ ಎರಡದಕ್ಕೆ ಮಾತ್ರ ನಾವು ಟು ಯೂಸ್ ಮಾಡ್ತೀವಿ, ಅದ್ರ ಬಗಲಿಗೆ ಟು ಯೂಸ್ ಮಾಡ್ತೀವಿ. ಅವು ಯಾವುದು ಅಂದರೆ, ಒಂದು ಯೂಸ್ಡ್ ಟು. ಇವಾಗ ಯೂಸ್ಡ್ ಟುನಲ್ಲೇ ಇದೆ, ಟು ಇವಾಗೇ ಇದೆ, ನಾವೇನು ಇಟ್ಟಿಲ್ಲ, ಇವಾಗೇ ಟು ಇದೆ. ಅದಕ್ಕೆ ಯೂಸ್ಡ್ ಟು, ಅದು ಪಾಸ್ಟ್ ಹಾಬಿ ನೋಡ್ಸಿತ್ತದು ಯೂಸ್ಡ್ ಟು. ಇನ್ನೊಂದಕ್ಕೆ ಮಾತ್ರ ನಾವು ಟು ಯೂಸ್ ಮಾಡಬೇಕು, ಅದು ಯಾವುದು ಅಂದರೆ ಆಟ್. ಆಟ್ ಬಗಲಿಗೆ ನೀವು ಟು ಯೂಸ್ ಮಾಡಬೇಕು, ಆಟ್ ಟು ಇರಬೇಕು. ವಿಲ್ ಟು, ಕೆನ್ ಟು, ಮಸ್ಟ್ ಟು ತಪ್ಪವೆಲ್ಲ, ಒಂದು ಆಟ್ ಬಗಲಿಗೆ ಮಾತ್ರನೇ ನೀವು ಟು ಇಡಬೇಕು. ನಾ ಇಟ್ಟಿದ್ದೀನಿ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಏನಿರಬೇಕು, ಟು ಇರಬೇಕು. ದೇ ಆಟ್ ಟು ಹ್ಯಾವ್ ಬೀನ್ ಎಂಜಾಯಿಂಗ್ ದೇರ್ ಟೈಮ್. ಅವರು ಬಹಳ ಟೈಮ್ನ ಬಹಳ ಎಂಜಾಯ್ ಮಾಡ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ಡಾನ್ಸ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಇದೆ ನೋಡ್ತಾ ಇದ್ದಾರೆ, ದೇ ಆರ್ ಎಂಜಾಯ್. ಸೊ ದೇ ಆಟ್ ಟು ಹ್ಯಾವ್ ಬೀನ್ ಎಂಜಾಯಿಂಗ್ ದೇರ್ ಟೈಮ್. ಆಟ್ ಬಗಲಿಗೆ ಟು ಇಡ್ರಿ. ಟೂ ಬಗಲಿಗೆ ಏನು ಬರಬೇಕು? ವಿ ಒನ್ ಬರಬೇಕು. ಹ್ಯಾವ್ ಇಸ್ ಎ ವಿ ಒನ್. ಹ್ಯಾವ್ ಬಗಲಿಗೆ ಏನು ಬರಬೇಕು? ವಿ ತ್ರೀ ಬರಬೇಕು. ಬೀನ್ ಇಸ್ ಎ ವಿ ತ್ರೀ. ನೆನಪಿಗಿದೆ, ಬೀನ್ ಅಂಬೋದು ಒಂದು ವಿ ತ್ರೀ. ಯಾವುದಕ್ಕೆ ವಿ ತ್ರೀ? ಅದು ಯಾಮ್ ಅಮ್ಮೋ ವಿ ಒನ್, ಅದಕ್ಕೆ ವಿ ಟು ಬಂದು ವಾಸ್, ಅದಕ್ಕೆ ವಿ ತ್ರೀ ಬೀನ್. ಯಾಮ್ ವಾಸ್ ಬೀನ್, ಈಸ್ ವಿ ಒನ್, ವಾಸ್ ವಿ ಟು, ಬೀನ್ ವಿ ತ್ರೀ. ಈಸ್ ವಾಸ್ ಬೀನ್, ವಿ ಒನ್ ವಿ ಟು ವಿ ತ್ರೀ. ಆರ್ ವರ್ ಬೀನ್, ಆರ್ ವಿ ಒನ್ ವರ್ ವಿ ಟು. ವಿ ಟು ಅಂದ್ರೆ ಏನ್ ಗೊತ್ತಾ? ವರ್ಬ್ ಟು. ವಿ ಒನ್ ಅಂದ್ರೆ ವರ್ಬ್ ಒನ್, ಪ್ರೆಸೆಂಟ್ ಸಿಂಪಲ್, ಪಾಸ್ಟ್ ಸಿಂಪಲ್, ಪಾಸ್ಟ್ ಪಾರ್ಟಿಸಿಪಲ್. ಅದಕ್ಕೋಸ್ಕರ ಟು ಬಗಲಿಗೆ ಹ್ಯಾವ್ ಅಮ್ಮೋ ವಿ ಒನ್, ಹ್ಯಾವ್ ಬಗಲಿಗೆ ಬೀನ್ ಅಮ್ಮೋ ವಿ ತ್ರೀ.
ಹಿಂಗೆ ಬಂದರೆ ಆಟ್ ಟು ಹ್ಯಾವ್ ಬೀನ್ ಅಂತ ಸರಿ ಹೋಗುತ್ತೆ. ಬೇರೆ ಯಾವ ಮಾಡಲ್ ವರ್ಬ್ ಕೂಡ ನೀವು ಬಗಲಿಗೆ ಟು ಯೂಸ್ ಮಾಡಬೇಡ್ರಿ, ಒಂದು ಆಟ್ಗೆ ಮಾತ್ರ ಮಾಡ್ರಿ. ವಿ ಆಟ್ ಟು ರೆಸ್ಪೆಕ್ಟ್ ಅವರ್ ಪೇರೆಂಟ್ಸ್, ವಿ ಆಟ್ ಟು ರೆಸ್ಪೆಕ್ಟ್ ಅವರ್ ಕಲ್ಚರ್, ಹಿಂಗೆ ರೈಟ್. ಓಕೆ, ಕಮ್ಸ್ ನೆಕ್ಸ್ಟ್ ಒನ್. ಯು ಮಸ್ಟ್ ನಾಟ್ ಗೋ ಟು ದ ಮೀಟಿಂಗ್ ಇಫ್ ಯು ಡೋಂಟ್ ಲೈಕ್ ಇಟ್. ನೋಡಿದಾಗ ಎರರ್ ಏನಿಲ್ಲಲ್ಲ ಅನಿಸುತ್ತೆ, ಅದೇ ಅರ್ಥ ಮಾಡ್ಕೊಳ್ರಿ. ಇಫ್ ಯು ಡೋಂಟ್ ಲೈಕ್ ಇಟ್, ನಿನಗೆ ಇಷ್ಟ ಇಲ್ಲದ ಹೋದರೆ ನೀನೇನು ಹೋಗಬೇಡ, ಚಾಯ್ಸ್. ಇನ್ ಯು ಆರ್ ಫ್ರೀ ಟು ಗೋ ಆರ್ ನಾಟ್ ಟು ಗೋ. ಇಫ್ ಯು ಡೋಂಟ್ ಲೈಕ್ ಹೋಗಬೇಡ, ನಿನಗೆ ಇಷ್ಟ ಇಲ್ಲ ಹೋಗೋಕ್ಕೆ ಹೋಗಬೇಡ ಅಂತ ಅನ್ನಿದ್ದಾರೆ. ಮತ್ತೆ ಮಸ್ಟ್ ಯಾಕೆ ಯೂಸ್ ಮಾಡಿದ್ದಾರೆ? ಮಸ್ಟ್ ಏನು ಮಾಡಿಸುತ್ತೆ? ಕಂಪಲ್ಷನ್ ನೋಡಿಸುತ್ತೆ, ಆರ್ಡರ್ ಕೊಟ್ಟಾಗಿರುತ್ತೆ, ಒಂದು ಕಮ್ಯಾಂಡ್ ಮಾಡೋದಾಗಿರುತ್ತೆ, ಭಾಳ ಫೋರ್ಸ್ ಇರುತ್ತೆ. ಹಂಗೆ ಕಾಣಿಸ್ತಾ ಇದೆ ಫೋರ್ಸ್ ಇಲ್ಲಿ ಇಲ್ಲ. ಅವ್ರು ಏನಂತ ಇದ್ದಾರೆ, ನಿಂಗೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲದ ಹೋದರೆ ಹೋಗಬೇಡ. ಇದೇನು ಕಠಿಣವಾಗಿದೆ ಆ ಸೆಂಟೆನ್ಸು? ಹಾರ್ಷಾಗೆ ಹಾರ್ಡಾಗೆ ಏನೋ ಒಂದು ಆರ್ಡರ್ ಕೊಟ್ಟಾಗಿದೆ, ಕಮ್ಯಾಂಡ್ ಕೊಟ್ಟಾಗಿದೆ, ಏನಿಲ್ಲ. ನಮಗೆ ಫ್ರೀಡಮ್ ಕೊಟ್ಟಾಗಿದೆ, ಯು ಮೇ ಗೋ ಆರ್ ಯು ಮೇ ನಾಟ್ ಗೋ, ಇಫ್ ಯು ಡೋಂಟ್ ಲೈಕ್ ಡೋಂಟ್ ಗೋ ಅಂತ ಹೇಳಿದಾಗ ಅದಕ್ಕೋಸ್ಕರ ಮಸ್ಟ್ ಅಂಬೋದು ಕಂಪಲ್ಷನ್ ಇದ್ದಾಗ ಮಾತ್ರ ಯೂಸ್ ಮಾಡಬೇಕು. ರಿಮೂವ್ ಮಸ್ಟ್, ರಿಮೂವ್ ಮಸ್ಟ್. ಇನ್ನೇನಿದೆ? ನಾಟ್ ಇದೆ, ಹೋಗಬೇಡ ನಿನ್ನಿಷ್ಟ ಅದು. ಅವಾಗ ಹೋಗೋ ಕೆಲಸ ಇಲ್ಲ, ಹೋಗೋ ಅವಸರ ಇಲ್ಲ. ಅದಕ್ಕೋಸ್ಕರ ಮಸ್ಟ್ ಪ್ಲೇಸ್ನಲ್ಲಿ ನೀಡ್ ಯೂಸ್ ಮಾಡ್ರಿ. ಯು ನೀಡ್ ನಾಟ್ ಗೋ. ನಿಮಗೊಂದು ಬೇಕಿಲ್ಲ ಅನ್ಕೊಳ್ರಿ, ನೀವೇನಂತೀರಿ? ಏ ಐ ಡೋಂಟ್ ನೀಡ್ ಇಟ್ ಅಂತೀರಲ್ಲ, ಐ ಡೋಂಟ್ ವಾಂಟ್ ಇಟ್, ಇಟ್ ಇಸ್ ನಾಟ್ ನೆಸೆಸರಿ ಫಾರ್ ಮೀ ಅಂತೀರಲ್ಲ. ನೆಸೆಸರಿ, ನೀಡ್, ವಾಂಟ್ ಇವೆಲ್ಲ ಯಾತ್ರವು, ನನಗೆ ಬೇಕಿಲ್ಲ, ನನಗೆ ಅವಸರ ಇಲ್ಲ ಅದು. ಅದಕ್ಕೋಸ್ಕರ ಡೋಂಟ್ ಯೂಸ್ ಮಸ್ಟ್. ಮಸ್ಟ್ ರೆಪ್ರೆಸೆಂಟ್ಸ್ ಕಂಪಲ್ಷನ್, ಫೋರ್ಸ್, ಕಮ್ಯಾಂಡ್, ಆರ್ಡರ್, ಹಾರ್ಡ್, ಹಾರ್ಷ್ ಆಗಿರುತ್ತೆ ಆ ಟೋನ್. ಇದು ಹಂಗಿಲ್ಲ, ವೆರಿ ಪೊಲೈಟ್ ಆಗಿ ಚಾಯ್ಸ್ ನಮ್ಗೆ ಕೊಟ್ಟಾಗಿದೆ. ಸೊ ಯು ನೀಡ್ ನಾಟ್ ಗೋ ಟು ದ ಮೀಟಿಂಗ್ ಇಫ್ ಯು ಡೋಂಟ್ ಲೈಕ್. ಆದರೆ ಮಸ್ಟ್ ಯಾವಾಗ ಬರಬೇಕು ಗೊತ್ತಾ? ಯು ಮಸ್ಟ್ ಅಟೆಂಡ್ ದ ಕಾನ್ಫರೆನ್ಸ್, ಅದರ್ವೈಸ್ ಯು ವಿಲ್ ಬಿ ಪನಿಷ್ಡ್ ಆರ್ ಯು ಶಾಲ್ ಬಿ ಪನಿಷ್ಡ್. ಇದು ಕಮ್ಯಾಂಡ್. ಇವಾಗ ನೀಡ್ ಬರೋದಿಲ್ಲ, ಮಸ್ಟೇ ಬರಬೇಕು. ಯಾಕೆ? ಸೆಂಟೆನ್ಸ್ ಭಾಳ ಕಮ್ಯಾಂಡ್ ಕೊಟ್ಟಾಗಿದೆ, ತಪ್ಪದಾಗಿ ಬರಬೇಕು, ಇಲ್ಲದ ಹೋದರೆ ಪನಿಷ್ಮೆಂಟ್ ಬೀಳುತ್ತೆ ನಿಮಗೆ ಅಂತ. ಅದಕ್ಕೋಸ್ಕರ ಅವಾಗ ಮಸ್ಟ್ ಸರಿ ಹೋಗುತ್ತೆ. ಇವಾಗ ಪನಿಷ್ಮೆಂಟ್ ಏನಿಲ್ಲ, ಕಂಪಲ್ಷನ್ ಇಲ್ಲ, ಫೋರ್ಸ್ ಇಲ್ಲ. ಅದಕ್ಕೋಸ್ಕರ ರಿಮೂವ್ ಮಸ್ಟ್, ಯೂಸ್ ನೀಡ್ ನಾಟ್, ಯು ನೀಡ್ ನಾಟ್. ರೈಟ್, ಇನ್ನೊಂದು ನೋಡ್ರಿ, ಐದನವದು. ಯು ಕುಡ್ ಯೂಸ್ ದಿಸ್ ಪ್ಲಾಟ್ ಆಫ್ ಲ್ಯಾಂಡ್ ಫಾರ್ ಬಿಸಿನೆಸ್ ಪರ್ಪಸ್. ನಿಮ್ಮ ವ್ಯಾಪಾರ ಮಾಡ್ಕೊಂಬಾಕೆ, ವಾಣಿಜ್ಯ ವ್ಯಾಪಾರ ಮಾಡ್ಕೊಂಬಾಕೆ ನೀವು ಈ ಲ್ಯಾಂಡ್ನ ಯೂಸ್ ಮಾಡ್ಕೋಬಹುದು ನಿಮಗೆ ಬೇಕಿದ್ದರೆ ಅಂತ ಅವ್ರು ನಮಗೆ ಆಫರ್ ಕೊಟ್ಟಾಗಿದೆ, ಒಂದು ಆಫರ್ ಮಾಡಿದಾಗಿದೆ. ಆಫರ್ ಮಾಡೋದಕ್ಕೆ ನಾವು ಕುಡ್ ಯೂಸ್ ಮಾಡಕೂಡದು. ಕುಡ್ ಯಾವಾಗ ಬರುತ್ತೆ ಅಂದರೆ, ನಾನೊಂದು ಕೆಲಸ ಮಾಡ್ಬೋದಾಗಿತ್ತು ಮಾಡಿಲ್ಲ ಅಮ್ಮೋ ಕಾಂಟೆಕ್ಸ್ಟ್ನಲ್ಲಿ ಕುಡ್ ಬರುತ್ತೆ. ಹೆಂಗೆ ಗೊತ್ತಾ? ಒಂದು ಎಕ್ಸಾಂಪಲ್ ನೋಡ್ರಿ, ಐ ಕುಡ್ ಸಿಂಗ್, ನಾನು ಹಾಡು ಹೇಳ್ಬೋದಾಗಿತ್ತು, ಯಾಕೋ ಲಾಸ್ಟ್ ಮಿನಿಟ್ನಲ್ಲಿ ಹೇಳಿಲ್ಲ ನಾನು. ಹೀ ಕುಡ್ ಹೆಲ್ಪ್ ಮೀ, ನನಗೆ ಅವರು ಸಹಾಯ ಮಾಡ್ಬೋದಾಗಿತ್ತು, ಯಾಕೂ ಮಾಡಿಲ್ಲ. ಅವ್ರು ಏನನ್ಕೊಂಡ್ರೆ ಏನು ಮನಸ್ಸಿನಲ್ಲಿ, ಲಾಸ್ಟ್ ಮಿನಿಟ್ನಲ್ಲಿ ನಂಗೆ ಸಹಾಯ ಮಾಡಿಲ್ಲ ಅವರು. ದೇ ಕುಡ್ ಹೆಲ್ಪ್, ಕೈಲಾಗುತ್ತೆ ಅವ್ರಿಗೆ ಮಾಡೋಕೆ, ಆದರೆ ಮಾಡಿಲ್ಲ. ಹಂಗೆ ಬರ್ತೆ ಮೀನಿಂಗ್. ಕುಡ್ ಯೂಸ್ ಮಾಡಿದ್ರೆ ನೀವು ಯೂಸ್ ಮಾಡ್ಕೋಬೋದಾಗಿತ್ತು, ಮಾಡ್ಕೊಂಡಿಲ್ಲ ಅಂತ ಬರುತ್ತೆ. ಇಲ್ಲ, ಅವ್ರೇನು ಮಾಡ್ತಾ ಇದ್ರಿ ಇಲ್ಲಿ, ಈ ಲ್ಯಾಂಡನ್ನು ನೀವು ಬೇಕಾದರೆ ನಿಮ್ಮ ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ರಿ ಅಂತ ಆಫರ್ ಕೊಡ್ತಾ ಇದ್ದಾರೆ. ವೆನೆವರ್ ಸಂಬಡಿ ಆಫರ್ಸ್ ಸಮಥಿಂಗ್ ದೇ ಯೂಸ್ ವುಡ್ ನಾಟ್ ಕುಡ್. ಅದಕ್ಕೋಸ್ಕರ ಕುಡ್ ತೆಗೆದು ಬಿಡ್ರಿ, ವುಡ್ ಬರೀರಿ, ವುಡ್. ಅವಾಗ ಏನಾಗುತ್ತೆ? ಯು ವುಡ್ ಯೂಸ್ ದಿಸ್ ಪ್ಲಾಟ್ ಆಫ್ ಲ್ಯಾಂಡ್ ಫಾರ್ ಬಿಸಿನೆಸ್ ಪರ್ಪಸ್. ನೀವು ಬೇಕನ್ಕೊಂಡ್ರೆ ನಿಮ್ಮ ಬಿಸಿನೆಸ್ಗೆ ಇದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೆ ನೋಡ್ರಿ, ಯಾರಿಗಾನ ಹೊಸ ನಮಗೆ ಪರಿಚಯ ಆಗದವರಾಗಲಿ, ನಮ್ಮ ಫ್ರೆಂಡ್ಸ್ ಆಗಲಿ ಬಂದಾಗ, ದೊಡ್ಡವರು ಬಂದಾಗ, ಸ್ಟ್ರೇಂಜರ್ಸ್ನಲ್ಲಿ, ಟ್ರೈನ್ಸ್ನಲ್ಲಿ, ಏರ್ಪೋರ್ಟ್ಸ್ನಲ್ಲಿ ಏನಂತೀವಿ? ವುಡ್ ಯು ಲೈಕ್ ಸಮ್ ಕಾಫಿ? ವುಡ್ ಯು ಲೈಕ್ ಟು ಗಿವ್ ಮೀ ಸಮ್ ರೂಮ್ ಟು ಸಿಟ್? ವುಡ್ ಯು ಲೈಕ್ ಟು ಟೆಲ್ ಮೀ ದ ಟ್ರೈನ್ ನಂಬರ್ ಅಂತ ಕೇಳ್ತೀವಲ್ಲ. ಅಂದರೆ ಸ್ವಲ್ಪ ನಾವು ಪೊಲೈಟಾಗಿ ಮಾತಾಡೋ ಕಾಲಕ್ಕೆ ವುಡ್ ಯೂಸ್ ಮಾಡ್ತೀವಲ್ಲ ನಾವು. ವುಡ್ ಯು ಪ್ಲೀಸ್ ಹೆಲ್ಪ್ ಮೀ ಅಂತೀವಲ್ಲ. ಆರ್ ಯು ವುಡ್ ಯೂಸ್ ಇಟ್, ಅಂದರೆ ನೀವು ಯೂಸ್ ಮಾಡ್ಕೊಳ್ರಿ, ಯು ಆರ್ ಫ್ರೀ ಅಂತ ನಾವು ಅವ್ರಿಗೆ ಆಫರ್ ಕೊಟ್ಟಾಗ ಇರ್ತಾರ ವುಡ್ ಮಾಡಿದ್ರೆ. ಅದಕ್ಕೋಸ್ಕರ ಕುಡ್ ತೆಗೆದುಬಿಟ್ಟು ವುಡ್ ಯೂಸ್ ಮಾಡ್ರಿ. ಯು ವುಡ್ ಯೂಸ್ ಯುವರ್ ದಿಸ್ ಪ್ಲಾಟ್ ಆಫ್ ಲ್ಯಾಂಡ್ ಫಾರ್ ಬಿಸಿನೆಸ್ ಪರ್ಪಸ್. ಅರ್ಥವಾಯ್ತಾ ಸ್ನೇಹಿತರೆ?
ಐದು ರೂಲ್ಸ್ ಇನ್ನ ಇನ್ನೊಂದು ಐದಿವೆ. ಐ ಕುಡ್ ಲರ್ನ್ ಎ ಗ್ರೇಟ್ ಡೀಲ್ ಡ್ಯೂರಿಂಗ್ ದ ಟೂ ಮಂತ್ಸ್. ನಾನು ಈ ಟೂ ಮಂತ್ಸ್ ನಲ್ಲಿ ಬಹಳ ಕಲ್ತ್ಕೋಬಹುದಾಗಿತ್ತು, ಕಲ್ತ್ಕೊಂಡಿಲ್ಲ ಅಂತ ಮೀನಿಂಗ್ ಬಂದಿದೆ. ಆದರೆ ಬರಬೇಕಾಯ್ತು ಮೀನಿಂಗ್ ಏನಂದ್ರೆ, ನಾನು ಬಹಳ ಕಲ್ತ್ಕೊಂಡಿದ್ದೀನಿ ಈ ಟೂ ಮಂತ್ಸ್ ನಲ್ಲಿ ಅಂತ ಬರಬೇಕು. ಇಷ್ಟು ಮುಂಚೆ ಹೇಳಿದ್ದೆ ನೋಡ್ರಿ, ಕುಡ್ ಪ್ಲಸ್ ವಿ ಒನ್ ಯೂಸ್ ಮಾಡಿದ್ರೆ ಒಂದು ಕೆಲಸ ಮಾಡ್ಬೋದಾಗಿತ್ತು, ಮಾಡಲಿಲ್ಲ ಅಮ್ಮೋ ಮೀನಿಂಗ್ ಬರುತ್ತೆ ಅಂತ ಹೇಳಿದ್ದೀನಲ್ಲ, ಇದು ಕೂಡ ಅಷ್ಟೆ. ಕಲ್ತ್ಕೋಬೋದಾಗಿತ್ತು, ಕಲ್ತ್ಕೊಂಡಿಲ್ಲ ಅಮ್ಮೋ ಮೀನಿಂಗ್ ಬಂದಾಗಿದೆ. ಆದರೆ ಸ್ಪೀಕರ್ ಏನಂತ ಇದ್ದಾನೆ, ನಾನು ಬಹಳ ಕಲ್ತ್ಕೊಂಡಿದ್ದೀನಿ ಅಂತ ಗ್ರೇಟ್ ಡೀಲ್ ಅಂತ ಅಂತ ಇದ್ದಾನೆ. ಅಂದರೆ ಕಲ್ತ್ಕೊಂಡಿದ್ದಾನೆ, ಬಹಳ ಕಲ್ತ್ಕೊಂಡಿದ್ದಾನೆ, ಅದನ್ನು ಹೇಳೋದು ತಪ್ಪು ಮಾಡ್ತಾ ಇದ್ದಾನೆ. ಕಲ್ತ್ಕೊಂಡಿದ್ದೀನಿ ಅಂತ ಹೇಳೋಕೆ ಹೋಗಿ ಕಲ್ತ್ಕೊತಾ ಇದ್ದೆ, ಕಲ್ತ್ಕೊಂಡಿಲ್ಲ ಅಂತ ಹೇಳಿಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅದು ಎರರ್ ಆಗಿದೆ. ಏನು ಮಾಡಬೇಕು ನೀವು, ಕುಡ್ಡು ತೆಗೆದುಬಿಟ್ರಿ. ನಿಮಗೆ ಕೈಲಾಗಿದೆಯಲ್ಲ, ಕಲ್ತ್ಕೊಂಬೋ ಕೈಲಾಗಿದೆಯಲ್ಲ, ನಿನಗೆ ಆ ಸಾಮರ್ಥ್ಯ ಇದೆಯಲ್ಲ ಕಲ್ತ್ಕೊಂಡು, ಅದಕ್ಕೆಲ್ಲ ನೀನು ಕಲ್ತ್ಕೊಂಡಿರೋದು, ಕಲ್ತ್ಕೊಂಡಿದ್ದಿ. ಯಾಕೆ, ನಿಂಗೆ ಎಬಿಲಿಟಿ ಇದೆ ಕಲ್ತ್ಕೊಂಬೋ, ಎಬಿಲಿಟಿ ನನಗೆ ಇದೆ ಅಂತ ಕಲ್ತ್ಕೊಂಡಿದ್ದೀನಿ, ಐ ಹ್ಯಾವ್ ಅಚೀವ್ಡ್ ಅನ್ನೋ ವಿಷಯನ ಸ್ಪೀಕರ್ ಹೇಳ್ತಾ ಇದ್ದಾನೆ. ಯಾವಾಗನ್ನ ಒಂದು ನೀವು ಸಾಧಿಸಿದ್ದೀವಿ ನಾವು ಅದನ್ನು, ನಾವು ಅಚೀವ್ ಮಾಡಿದ್ದೀವಿ, ಅಕಂಪ್ಲಿಷ್ ಮಾಡಿದ್ದೀವಿ ಅಮ್ಮ ಹೇಳೋ ಕಾಲಕ್ಕೆ ಕುಡ್ ಬದಲು ವಾಸ್ ವರ್ ಯೂಸ್ ಮಾಡ್ರಿ. ವಾಸ್ ವರ್, ಇವಾಗ ಐ ಒಬ್ಬನೇ ಅಲ್ಲ, ಅದಕ್ಕೋಸ್ಕರ ವಾಸ್ ಸರಿಗೆ ಹೋಗುತ್ತೆ. ಜಾಸ್ತಿ ಜನ ಇದ್ರೆ ವರ್, ಒನ್ ಪ್ಲಸ್ ಇದ್ರೆ ವರ್, ವಿ ವರ್, ದೇ ವರ್, ಮೈ ಫ್ರೆಂಡ್ಸ್ ವರ್, ಮೈ ಕಸಿನ್ಸ್ ವರ್, ವರ್ ಪ್ಲೂರಲ್. ಆದರೆ ಐ ಒಬ್ಬನೇ ಅಲ್ಲ, ಒಬ್ಬನೇ ಇದ್ರೆ ಐ ವಾಸ್, ಐ ವಾಸ್ ಓಕೆ, ಐ ವಾಸ್ ಲರ್ನ್ ಅಂತಾರ ಅನ್ನಕೂಡದು. ವಾಸ್ ಅಮ್ಮೋ ಬಿ ವರ್ಬ್ ಬಗಲಿಗೆ, ವರ್ ಬಿ ವರ್ಬ್ ಬಗಲಿಗೆ, ಮತ್ತೆ ಲರ್ನ್ ಅಮ್ಮೋ ವಿ ಒನ್ ಯೂಸ್ ಮಾಡಕೂಡದು. ಅದಕ್ಕೆ ಏನ್ ಮಾಡಬೇಕು, ಏಬಲ್ ಅಂತ ಬರಿಬೇಕು. ಐ ವಾಸ್ ಏಬಲ್ ಅಂತ ಬರಿಬೇಕು. ಯಾಕೆ ಬಂದಿದೆ ಏಬಲ್ ಇವಾಗ, ಎಲ್ಲಿಂದ ಬಂತಿದು ಅಂದ್ರೆ, ನೋಡ್ರಿ ಕುಡ್ ಕೊಟ್ಟಿದ್ದೀನಲ್ಲ, ಕುಡ್ ಆಗಲಿ ಕೆನ್ ಆಗಲಿ ಏನ್ ನೋಡ್ಸಿತ್ತವು ಅಂದ್ರೆ, ಎಬಿಲಿಟಿನ ನೋಡ್ಸಿತ್ತವೆ. ದೆ ಶೋ ಎಬಿಲಿಟಿ. ಹೆಂಗಾದ್ರೆ, ಮಸ್ಟ್ ಕಂಪಲ್ಷನ್ ನೋಡ್ಸಿತ್ತು, ವುಡ್ ಪೊಲೈಟ್ನೆಸ್ ನೋಡಿಸಿತ್ತು, ಕೆನ್ನಂಬೋದು ಇಟ್ ಶೋಸ್ ಅವರ್ ಎಬಿಲಿಟಿ. ಕುಡ್ ಕೂಡ ಅಂತ ಅದೆ, ಕೆನ್ ಕೂಡ ಅಂತ ಅದೆ. ಸೊ ನಿಮಗೆ ಎಬಿಲಿಟಿ ಅಂತ ವರ್ಡ್ ಬರಬೇಕು. ಕುಡ್ ಇದ್ರೆ ಬತ್ತಾ ಇತ್ತು, ಕುಡ್ ತೆಗೆದು ಬಿಟ್ಟಿದ್ರಲ್ಲ ಇವಾಗ, ಅದಕ್ಕೋಸ್ಕರ ನಿಮ್ಗೆ ಏನ್ ಬರಬೇಕು ಇವಾಗ, ಕುಡ್ನ ರೀಪ್ಲೇಸ್ ಮಾಡ್ತಾ ಅಂತ ಅರ್ಥ ಕೊಡು ಬೇರೆ ಪದ ಬರಬೇಕು. ಅದೇನದು, ಎಬಿಲಿಟಿ. ಬರೆಯೋಣ ಐ ವಾಸ್ ಎಬಿಲಿಟಿ ಅಂತ, ತಪ್ಪದು. ಯಾಕೆ, ವಾಸ್ ಬಗಲಿಗೆ ನೌನ್ ಬರಕೂಡದು, ಅಡ್ಜೆಕ್ಟಿವ್ ಬರಬಹುದು, ವರ್ಬ್ ಬರಬಹುದು, ಅಡ್ವರ್ಬ್ ಬರಬಹುದು, ನೌನ್ ಬರಕೂಡದು. ಅದಕ್ಕೋಸ್ಕರ ಐ ವಾಸ್ ಎಬಿಲಿಟಿ ಅಮ್ಮೋ ನೌನ್ಗೆ ಅಡ್ಜೆಕ್ಟಿವ್ ತಗೊಳ್ರಿ. ಐ ವಾಸ್ ಏಬಲ್ ವಾಟ್ ಟು, ಐ ವಾಸ್ ಏಬಲ್ ಟು ವಾಟ್ ಲರ್ನ್, ಐ ವಾಸ್ ಏಬಲ್ ಟು ಲರ್ನ್ ಎ ಗ್ರೇಟ್ ಡೀಲ್ ಡ್ಯೂರಿಂಗ್ ದ ಟೂ ಮಂತ್ಸ್. ಈ ಎರಡು ತಿಂಗಳಲ್ಲಿ ನಾನು ಬಹಳ ಕಲ್ತ್ಕೊಂಡಿದ್ದೀನಿ. ಸರಿಗೋಯ್ತು. ಯಾವಾಗನ್ನಾಗಲಿ ಕೆನ್ ಬಂದ್ರೆ ಐ ಆಮ್ ಏಬಲ್ ಟು ಅಂತ ಬರೀರಿ, ಕುಡ್ ಬಂದ್ರೆ ಐ ವಾಸ್ ಏಬಲ್ ಟು ಅಂತ ಬರೀರಿ. ಯಾವಾಗ, ಇಫ್ ಇಟ್ ಈಸ್ ಶೋಯಿಂಗ್ ದಟ್ ಸಮಥಿಂಗ್ ಈಸ್ ಅಚೀವ್ಡ್ ಬೈ ಸಮ್ ಒನ್ ಇನ್ ಎ ಸೆಂಟೆನ್ಸ್, ಅವಾಗ ಮಾತ್ರ ಕೆನ್ ಬದಲು ಆಮ್ ಈಸ್ ಆರ್ ಯೂಸ್ ಮಾಡಬಹುದು, ಕುಡ್ ಇದ್ರೆ ಅದರ ಬದಲು ವಾಸ್ ವರ್ ಯೂಸ್ ಮಾಡಬಹುದು. ಕ್ಲಿಯರ್? ನೌ ಕಮ್ಸ್ ಸೆವೆಂತ್ ಒನ್. ವಿ ಹ್ಯಾವ್ ಹರ್ಡ್ ಹರ್ ಲೆಕ್ಚರ್ ಯೆಸ್ಟರ್ಡೇ. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ಇನ್ ಇಂಗ್ಲಿಷ್. ಬರೆಯೋದಾಗಲಿ ಮಾತಾಡೋದಾಗಲಿ ಬಹಳ ಜನ ಈ ಎರರ್ ಮಾಡ್ತಾ ಇರ್ತಾರೆ. ಯಾವಾಗನ್ನ ನಾವು ಸೆಂಟೆನ್ಸ್ನಲ್ಲಿ ಯೆಸ್ಟರ್ಡೇ ಆಗಲಿ, ಲಾಸ್ಟ್ ನೈಟ್, ಲಾಸ್ಟ್ ಮಂತ್, ಲಾಸ್ಟ್ ವೀಕ್, ಲಾಸ್ಟ್ ಇಯರ್ ಅಂತ ಯೂಸ್ ಮಾಡಿದ್ರೆ, ಇದ್ರೆ ಲಾಸ್ಟ್ ಮಾರ್ನಿಂಗ್, ಲಾಸ್ಟ್ ಈವ್ನಿಂಗ್, ಲಾಸ್ಟ್ ನೈಟ್ ಅಂತವಾಗಲಿ, ಪಾಸ್ಟ್ನಲ್ಲಿ ಬಂದಿರೋ ಯಾವ ಇಯರನ್ನು ಆಗಲಿ, ಅಂದರೆ ಏನು 2017, 2016, 2011, 1947 ಇಂಥ ಯಾವುದನ್ನ ಆಗಲಿ, ಹಳೆ ವರ್ಷ ಆದರೆ, ಅಂಥ ಸೆಂಟೆನ್ಸ್ನಲ್ಲಿ ನಾವು ಓನ್ಲಿ ಪಾಸ್ಟ್ ಸಿಂಪಲ್ನೇ ಯೂಸ್ ಮಾಡಬೇಕಾಗಲಿ, ಪ್ರೆಸೆಂಟ್ ಟೆನ್ಸ್ ನೋಡ್ಸೋ ಹ್ಯಾಸ್ ಹ್ಯಾವ್ನ ಯೂಸ್ ಮಾಡಕೂಡದು. ಹರ್ಡ್ ಇರಬೇಕು, ಹ್ಯಾವ್ ಇರಕೂಡದು. ಭಾಳ ಜನ ಏನು ಮಾಡ್ತಾರೆ ಗೊತ್ತಾ, ಈ ಸೆಂಟೆನ್ಸ್ ಕೊಟ್ಟರೆ ಎಷ್ಟರ್ಡೇ ಅಂತ ನೋಡ್ತಾರೆ, ಅವ್ ಕಳೆದೋಗಿದೆಯಲ್ಲ ಇದು, ಆಗೋಗಿದೆಯಲ್ಲ ಅಂತ ಹೇಳಿ ಹ್ಯಾವ್ ತೆಗೆದು ಬಿಡ್ತಾರೆ, ಹ್ಯಾಡ್ ಇಡ್ತಾರೆ. ಭಾಳ ಜನ 90% ಇದು ಮಾಡ್ತಾರೆ. ನೋ, ಇದು ಕೂಡ ಎರ್ರರೆ. ಸಬ್ಜೆಕ್ಟ್ ಬಂದು ವಿ, ಹರ್ಡ್ ಅಮ್ಮೋದು ವಿ ಟು, ಅದೊಂದೇ ಸಾಕು. ಯಾವಾಗ ಗೊತ್ತಾ, ಯಾವಾಗಾದರೆ ಸೆಂಟೆನ್ಸ್ನಲ್ಲಿ ಎಷ್ಟರ್ಡೇ
ಲಾಸ್ಟ್ ನೈಟ್, ಲಾಸ್ಟ್ ಮಂತ್, ಲಾಸ್ಟ್ ವೀಕ್, ಲಾಸ್ಟ್ ಮಾರ್ನಿಂಗ್, ಲಾಸ್ಟ್ ಇಯರ್ ಅಂತ ಇದ್ದರೆ, ಆರ್ ಎ ಜಿ ಓ ಎಗೋ ಅಂತ ಇದ್ದರೆ, ಆ ಸೆಂಟೆನ್ಸಸ್ನಲ್ಲಿ ನಾವು ಯಾವಾಗ ಕೂಡ ಹ್ಯಾವ್ ಹ್ಯಾಸ್ ಹ್ಯಾಡ್ ಯೂಸ್ ಮಾಡಕೂಡದು. ಓನ್ಲಿ ವಿ ಟು ಫಾರ್ಮ್ ಯೂಸ್ ಮಾಡಬೇಕು. ಯೆಸ್ಟರ್ಡೇ ಐ ಮೆಟ್ ಮೈ ಫ್ರೆಂಡ್, ಲಾಸ್ಟ್ ವೀಕ್ ಐ ಸಾ ಎ ಮೂವಿ, ಇನ್ 2014 ಮೈ ಫಾದರ್ ಬಿಲ್ಟ್ ಎ ಹೌಸ್, ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್ ಇನ್ 1947. ಡೋಂಟ್ ಸೇ ಇಂಡಿಯಾ ಹ್ಯಾಡ್ ಬಿಕಮ್ ಇಂಡಿಪೆಂಡೆಂಟ್ ಇನ್ 1947. ನೀವು ಟೈಮ್ ಹೇಳ್ದಾ ಹೋದರೆ ಹೇಳ್ಬೋದು ಇಂಡಿಯಾ ಹ್ಯಾಸ್ ಬಿಕಮ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಯಾಕೆ ಯಾವಾಗೋ ಹೇಳಿಲ್ಲ, ಟೈಮ್ ಹೇಳಿಲ್ಲ. ಇದು ಕೂಡ ನೀವು ಎಷ್ಟರ್ಡೇ ತೆಗೆದುಬಿಟ್ರೆ ಸೆಂಟೆನ್ಸ್ ಕರೆಕ್ಟೇ, ವಿ ಹ್ಯಾವ್ ಹರ್ಡ್ ಹರ್ ಲೆಕ್ಚರ್ ಕರೆಕ್ಟೇ. ಎಷ್ಟರ್ಡೇ ಇದಕ್ಕೋಸ್ಕರ, ಎಷ್ಟರ್ಡೇ ಇದ್ದಾಗ ಪ್ರೆಸೆಂಟ್ ಪರ್ಫೆಕ್ಟ್ ನೋಡ್ಸು ಹ್ಯಾವ್ ಹ್ಯಾಸ್ ಬರಕೂಡದು, ಪಾಸ್ಟ್ ಪರ್ಫೆಕ್ಟ್ ನೋಡ್ಸು ಹ್ಯಾಡ್ ಬರಕೂಡದು, ಓನ್ಲಿ ಸಿಂಪಲ್ ಪಾಸ್ಟ್ ಇರಬೇಕು. ಅದಕ್ಕೋಸ್ಕರ ಯು ಜಸ್ಟ್ ಸೇ ವಿ ಹರ್ಡ್ ಹರ್ ಲೆಕ್ಚರ್ ಎಷ್ಟರ್ಡೇ ಅಂತ ಇರಬೇಕು. ಬಹಳ ಜನ ಇದನ್ನ ಹಿಯರ್ಡ್ ಅಂತ ಇರ್ತಾರೆ, ಹಿಯರ್ಡ್ ಅಲ್ಲ. ಆರ್ ಬಗಲಿಗೆ ನಿಮಗೆ ಈ ಕಾಣಿಸ್ತಾ ಇದೆ, ಇಲ್ಲಲ್ಲ, ಅದಕ್ಕೋಸ್ಕರ ಈ ಅನಬೇಡ್ರಿ. ಹರ್ಡ್ ಹೆಚ್ ಇ ಎ ಆರ್ ಡಿ, ವಿ ಹರ್ಡ್ ಹರ್ ಲೆಕ್ಚರ್ ಎಷ್ಟರ್ಡೇ. ಡೋಂಟ್ ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಆರ್ ಪಾಸ್ಟ್ ಪರ್ಫೆಕ್ಟ್ ವಿತ್ ಎಕ್ಸ್ಪ್ರೆಷನ್ಸ್ ಲೈಕ್ ಎಷ್ಟರ್ಡೇ, ಲಾಸ್ಟ್ ನೈಟ್, ಲಾಸ್ಟ್ ಈವ್ನಿಂಗ್, ಲಾಸ್ಟ್ ಮಾರ್ನಿಂಗ್, ಲಾಸ್ಟ್ ನೈಟ್, ಲಾಸ್ಟ್ ವೀಕ್, ಲಾಸ್ಟ್ ಮಂತ್, ಲಾಸ್ಟ್ ಇಯರ್ ಅಂಡ್ ಎಗೋ. ನೌ ಕಮ್ಸ್ 8th one. ಹಿ ಎಂಜಾಯ್ಸ್ ಟು ಟೆಲ್ ಸ್ಟೋರೀಸ್, ಆತಗೆ ಕತೆ ಹೇಳೋದಂದ್ರೆ ಬಹಳ ಸಂತೋಷ, ಬಹಳ ಸಂತೋಷದಿಂದ ಕತೆ ಹೇಳ್ತಾ ಇರ್ತಾನೆ ಎಲ್ಲರಿಗೂ ಕೇಳಿದ್ರೆ. ಓಕೆ, ಏನು ಎರ ಇದೆ ಅಂದರೆ ನೋಡ್ರಿ, ಎಂಜಾಯ್ ಲೈಕ್ ಲವ್, ಆದಮೇಲೆ ಅವಾಯ್ಡ್ ಪೋಸ್ಟ್ಪೋನ್ ಈವೆನ್ ಹೇಟ್. ನೋಡಿದ್ರೆ ಎಂಜಾಯ್ ಲೈಕ್ ಲವ್ ಹೇಟ್ ಅವಾಯ್ಡ್ ಪೋಸ್ಟ್ಪೋನ್ ಇವೆಲ್ಲ ವರ್ಬ್ಸ್, ಇವು ಬಂದಾಗ ನೆಕ್ಸ್ಟ್ ಒಂದು ವರ್ಬ್ ಬರ್ತಾ ಇದ್ರೆ, ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಒಂದು ವರ್ಬ್ ಬರ್ತಾ ಇದ್ರೆ ನೀವು ಅದನ್ನು ವಿ ಫೋರ್ನಂಗೆ ಮಾಡಬೇಕು. ಅಂದರೆ ಆಫ್ಟರ್ ದೀಸ್ ವರ್ಬ್ಸ್ ಯು ಶುಡ್ ಯೂಸ್ ಅನದರ್ ವರ್ಬ್ ಇನ್ ವಿ ಫೋರ್ ಫಾರ್ಮ್. ವಿ ಫೋರ್ ಅಂದರೆ ಏನು ಗೊತ್ತಾ, ವಿ ಒನ್ಗೆ ಐ ಎನ್ ಜಿ ಆ್ಯಡ್ ಮಾಡಬೇಕು. ವಿ ಒನ್ ಐ ಎನ್ ಜಿನ ವಿ ಫೋರ್ ಅಂತ. ವಿ ಒನ್ ಅಂದರೆ ವರ್ಬ್ ಒನ್, ಅಲ್ಲಿ ವರ್ಬ್ ಯಾತ್ರಿದೆ ಟೆಲ್ ಇದೆ, ಏನು ಬರಬೇಕು ಟೆಲ್ಲಿಂಗ್ ಬರಬೇಕು. ಟೆಲ್ಲಿಂಗ್ ಬಂದರೆ ಟೂ ಇರುತ್ತೆ, ಇಲ್ಲಿ ಟೂ ಬರೆದಿನಾ ನಾನು, ಇವೆಲ್ಲ ಬರೆದ ಮೇಲೆ ಸ್ಟ್ರೈಟ್ ವಿ ಫೋರ್ ಅಂತ ಬರೆದಿನಾಗಲಿ ಟೂ ಪ್ಲಸ್ ವಿ ಫೋರ್ ಅಂತ ಬರೆದಿದ್ದೀನ, ಇಲ್ಲಲ್ಲ, ಅದಕ್ಕೋಸ್ಕರ ಟೂ ಬೇಕಿಲ್ಲ. ಹೀ ಎಂಜಾಯ್ಸ್ ಟೆಲ್ಲಿಂಗ್ ಸ್ಟೋರೀಸ್, ಹೀ ಎಂಜಾಯ್ಸ್ ಟೆಲ್ಲಿಂಗ್ ಸ್ಟೋರೀಸ್. ಹೀ ಲೈಕ್ಸ್ ಪ್ಲೇಯಿಂಗ್ ಫುಟ್ಬಾಲ್, ಶೀ ಲೈಕ್ಸ್ ಹೆಲ್ಪಿಂಗ್ ಅದರ್ಸ್, ದೇ ಅವಾಯ್ಡ್ ವಿಸಿಟಿಂಗ್ ದೇರ್ ಪ್ರಿನ್ಸಿಪಲ್, he postpones meeting his boss. ಹಂಗೆ ಒಂದು ಮಾತು ಆ್ಯಡ್ ಮಾಡ್ತೀನಿ, ಇಲ್ಲಿ ಲೈಕ್ ಲವ್ ಅನ್ನೋ ಎರಡು ಪದಗಳು ಮಾತ್ರ ಅವು ಬಗಲಿಗೆ ಟೂ ಪ್ಲಸ್ ವಿ ಒನ್ ಕೂಡ ತಗೊಂಡಿರ್ತವೆ. ಟೂ ಪ್ಲಸ್ ವಿ ಒನ್ ಅಂದರೆ ಲೈಕ್ಸ್ ಟೂ ಪ್ಲಸ್ ವಿ ಒನ್ ಬರ್ಬೋದು, ಲವ್ಸ್ ಟೂ ಪ್ಲಸ್ ವಿ ಒನ್ ಬರ್ಬೋದು. ಈ ಲೈಕ್ ಲವ್ ಅದನ್ನು ನಾವು ಪಕ್ಕಿಗಿಟ್ರೆ ಮಿಗಿತಾವೆಲ್ಲ ಕೂಡ ಇದೇ ಸ್ಟ್ರಕ್ಚರೇ, ಅದು ಟೂ ತಗೊಂಬಲ್ಲ, ಇವೆಲ್ಲ ಟೂ ತಗೊಂಬಲ್ಲ, ಓನ್ಲಿ ವಿ ಫೋರ್ ತಗೊಂಡಿರ್ತವೆ. ಬಟ್ ಲೈಕ್ ಅಂಡ್ ಲವ್ ಇವಲ್ಲ, ಅವು ವಿ ಫೋರ್ನ ತಗೊಂಡಿರ್ತವೆ, ಟೂ ಪ್ಲಸ್ ವಿ ಒನ್ ಕೂಡ ತಗೊಂಡಿರ್ತವೆ, ಎರಡು ಕರೆಕ್ಟ್. ಹಿ ಲವ್ಸ್ ಟು ಪ್ಲೇ ಕ್ಯಾರಮ್ಸ್, ಶೀ ಲವ್ಸ್ ಟು ಪ್ಲೇ ವಿತ್ ಚಿಲ್ಡ್ರನ್, ಟೂ ಪ್ಲಸ್ ಬರಬಹುದು ಆರ್ ವಿ ಫೋರ್ ಸ್ಟ್ರೈಟ್ ಅವೇ. ಶೀ ಲವ್ಸ್ ಪ್ಲೇಯಿಂಗ್ ವಿತ್ ಚಿಲ್ಡ್ರನ್. ಓಕೆ, ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಇದು, ನೆನಪಿಟ್ಟುಕೊಳ್ಳ್ರಿ. ಹಿ ಎಂಜಾಯ್ಸ್ ಟೆಲ್ಲಿಂಗ್ ಸ್ಟೋರೀಸ್. ನೌ ಕಮ್ಸ್ 9th. ಸೈಂಟಿಸ್ಟ್ಸ್ ಪ್ರೂವ್ಡ್ ದಟ್ ದಿ ಅರ್ತ್ ರಿವಾಲ್ವ್ಡ್ ಅರೌಂಡ್ ದಿ ಸನ್. ನೀವು ರೌಂಡ್ ದ ಸನ್ ಕೂಡ ಅನ್ಬೋದು, ಅರೌಂಡ್ ಕೂಡ ಅನ್ಬೋದು. ದಟ್ ಇಸ್ ಡಿಫರೆನ್ಸ್ ಆಫ್ ಬ್ರಿಟಿಷ್ ಇಂಗ್ಲಿಷ್ ಅಂಡ್ ಅಮೆರಿಕನ್ ಇಂಗ್ಲಿಷ್, ನಾಟ್ ಮಚ್ ಆಫ್ ಎನಿ ಎರರ್. ಏನು ತಪ್ಪಿಲ್ಲ, ಕರೆಕ್ಟ್. ಯು ಕ್ಯಾನ್ ಸೇ ರೌಂಡ್ ಆರ್ ಅರೌಂಡ್. ಎರರ್ ಇಲ್ಲಿದೆ ಅಂದರೆ ರಿವಾಲ್ವ್ದಲ್ಲಿ ಇದೆ, ಇಲ್ಲಿದೆ ಎರರ್. ಯಾಕೆ, ಅದೇನು ಸೆಂಟೆನ್ಸ್ ನೋಡ್ರಿ, ಅದೊಂದು ಸೈಂಟಿಫಿಕ್ ಫ್ಯಾಕ್ಟ್ ಅಲ್ಲ. ನಮ್ಮ ಭೂಮಿ ಸೂರ್ಯನ ಸುತ್ತು ತಿರುಗುತ್ತಾ ಇರುತ್ತೆ, ಇದೊಂದು ಸೈಂಟಿಫಿಕ್ ಫ್ಯಾಕ್ಟ್ ಅಲ್ಲ.
ಇದೇನು ಚೇಂಜ್ ಆಗುತ್ತೆ? ಬೆಂಗಳೂರಿನಲ್ಲಿ ಸನ್ ಸುತ್ತು ಅರ್ತ್ ಹೋಗಲ್ಲ, ಸನ್ ಅರ್ಥ ಸುತ್ತ ಹೋತಾನೆ ಅಂತಾರ. ಬೆಂಗಳೂರಿನಲ್ಲಿ ಅರ್ತ್ ಸನ್ ಸುತ್ತು ಹೋಗುತ್ತೆ. ಇವನ್ ಇನ್ ಅಮೆರಿಕಾ ಆರ್ ಪ್ಯಾರಿಸ್ ಆರ್ ಟೋಕಿಯೋ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಇಟ್ ಈಸ್ ಎ ಸೈಂಟಿಫಿಕ್ ಫ್ಯಾಕ್ಟ್ ಅಂಡ್ ನೋ ಬಡಿ ಕ್ಯಾನ್ ಚೇಂಜ್ ಇಟ್. ಯಾರು ಇದನ್ನ ಬದಲಾವಣೆ ಮಾಡೋಕೆ ಇರೋದಿಲ್ಲ, ಇಟ್ ರಿಮೈನ್ಸ್ ಇಟರ್ನಲ್. ಅದಕ್ಕೋಸ್ಕರ ಏನು ಮಾಡಬೇಕು, ಯಾವಾಗಾದರೂ ಚೇಂಜ್ ಆಗದಿರೋ ಕಾನ್ಸ್ಟಂಟ್ ಆಗಿರೋ ಫ್ಯಾಕ್ಟ್ಸ್ನ ಪ್ರೆಸೆಂಟ್ ಸಿಂಪಲ್ನಲ್ಲಿ ಹೇಳಬೇಕು. ನಾನೇನು ಕೊಟ್ಟಿದ್ದೀನಿ, ಪಾಸ್ಟ್ ಸಿಂಪಲ್ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಡಿಲೀಟ್ ಮಾಡ್ರಿ, ಡಿ ತೆಗೆದು ಬಿಡ್ರಿ. ರಿವಾಲ್ವ್ ಅಂತ ಇರುತ್ತೆ. ಸರಿಗೋಗಿದೆ ಇಲ್ಲ? ಯಾಕೆ, ಅರ್ಥ ಅಂದರೆ ಎಷ್ಟು, ಒಂದೇ ಅಲ್ಲ, ಒಂದೇ ಅಲ್ಲ ಅರ್ಥ ಇರೋದು. ಸಬ್ಜೆಕ್ಟ್ ಅದು, ಇಲ್ಲಿ ಆ ಪಾಠದಲ್ಲಿ ಸಬ್ಜೆಕ್ಟ್ ಅರ್ಥ. ಸಬ್ಜೆಕ್ಟ್ ಸಿಂಗುಲರ್ ಆಗಿದ್ದರೆ ವರ್ಬ್ ಹೆಂಗಿರಬೇಕು, ಸಿಂಗುಲರೇ ಅಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ರಿವಾಲ್ವ್ಗೆ ಎಸ್ ಅಟ್ಯಾಚ್ ಮಾಡಬೇಕು, ಅರ್ಥ ರಿವಾಲ್ವ್ಸ್ ಅನ್ನಬೇಕು. ಅದೇ ಪ್ಲ್ಯಾನೆಟ್ಸ್ ಇದ್ದರೆ ಪ್ಲ್ಯಾನೆಟ್ಸ್ ರಿವಾಲ್ವ್. ಯಾಕೆ, ಒಂಬತ್ತೋ ಎಂಟೋ ಇರ್ತವವು. ಅದಕ್ಕೋಸ್ಕರ ನಂಬರ್ ಜಾಸ್ತಿ, ಒಂದಕ್ಕಂತ ಜಾಸ್ತಿ ಇದ್ದರೆ ಎಸ್ ಬೇಕಿಲ್ಲ. ಪ್ಲ್ಯಾನೆಟ್ಸ್ ರಿವಾಲ್ವ್, ಅರ್ಥ ಒಂದೇ ಅಲ್ಲ. ಅದಕ್ಕೋಸ್ಕರ ಅರ್ಥ ರಿವಾಲ್ವ್ಸ್ ಗುರ್ತಿದೆ. ಸಬ್ಜೆಕ್ಟ್ ಬಗಲಿಗೆ ವರ್ಬು, ಸಬ್ಜೆಕ್ಟ್ ನಂಬರ್ ಹಿಡಿದು ಬರೀಬೇಕು. ಸಬ್ಜೆಕ್ಟ್ ಸಿಂಗುಲರ, ವರ್ಬ್ ಕೂಡ ಸಿಂಗುಲರ್. ಅದಕ್ಕೋಸ್ಕರ ಹಿ ಶಿ ಇಟ್ ಇದ್ದಾಗ ವರ್ಬ್ಗೆ ಎಸ್ ಅಟ್ಯಾಚ್ ಮಾಡಬೇಕು, ಅವಾಗ ಅರ್ಥ ರಿವಾಲ್ವ್ಸ್ ಆಗುತ್ತೆ. ಥರ್ಡ್ ಪರ್ಸನ್ ಸಿಂಗುಲರ್ ಇದ್ದರೆ, ಆರ್ ಒಂದು ನೌನ್ ಇದ್ದರೆ ಅರ್ಥ ತರಾಗ ನೀವು ಎಸ್ ಇಡಬೇಕು. ಅರ್ಥ ರಿವಾಲ್ವ್ಸ್. ದೆನ್ ಕಮ್ಸ್ ದಿ ಲಾಸ್ಟ್ ಒನ್, ವೈ ಡಸ್ ಶಿ ವರಿ ಓವರ್ ಪೆಟಿ ಮ್ಯಾಟರ್ಸ್ ಇಸ್ ನಾಟ್ ನೋನ್. ನಿಮಗೆ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಕ್ವಶನ್, ಟಾಪ್ ಒನ್ ಕ್ವಶನ್ ಹೆಂಗೆ ಶುರು ಮಾಡಿದ್ದೀನೋ ಸೆಕ್ಷನ್ನ, ಟೆಂತ್ ಕ್ವಶನ್ ಅಂಥದ್ರಿಂದನೇ ಎಂಡ್ ಮಾಡ್ತಾ ಇದ್ದೀನಿ. ಹೌ ಐ ಬಿಗ್ಯಾನ್ ದಿ ಫಸ್ಟ್ ಸೆಂಟೆನ್ಸ್, ಐ ಆಮ್ ಟ್ರೈಯಿಂಗ್ ಟು ಎಂಡ್ ದಿ ಎಂಟೈರ್ ಸೆಕ್ಷನ್ ವಿತ್ ಎ ಸಿಮಿಲರ್ ಕೈಂಡ್ ಆಫ್ ಸೆಂಟೆನ್ಸ್. ಯಾತ್ರಿದು, ವೈ ಡಸ್ ಶಿ ವರಿ ಓವರ್ ಪೆಟಿ ಮ್ಯಾಟರ್ಸ್ ಇಸ್ ನಾಟ್ ನೋನ್. ಆಕಿ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಕೂಡ ಯಾಕೆ ಅಷ್ಟು ವರಿ ಆತಾಳು, ನನಗೆ ಅರ್ಥ ಆತಾ ಇಲ್ಲ ಅಂತ. ದಿಸ್ ವರಿ ಈಸ್ ನಾಟ್ ನೆಸೆಸರಿ, ಬಟ್ ಶಿ ಗೆಟ್ಸ್ ವರೀಡ್ ಓವರ್ ಸಮ್ ಪೆಟಿ ಚೀಪ್ ಸಿಂಪಲ್ ಅನ್ಇಂಪಾರ್ಟೆಂಟ್ ಮ್ಯಾಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೋಡ್ರಿ, ಸೆಂಟೆನ್ಸು ಎಂಡ್ ಆಗಿದೆ ಹೆಂಗೆ, ಫುಲ್ ಸ್ಟಾಪ್ ಇಂದ ಎಂಡ್ ಆಗಿದೆ. ಫುಲ್ ಸ್ಟಾಪ್ ಜೊತೆಗೆ ಎಂಡ್ ಆತಾ ಇದ್ರೆ ನಿಮಗೆ ಸ್ಟ್ರಕ್ಚರ್ ಹೆಂಗಿರಬೇಕು, ಫಸ್ಟ್ ಕ್ವಶನ್ ಹೇಳಿದ್ದೀನಿ. ಸಬ್ಜೆಕ್ಟ್ ಬಂದ ಮೇಲೆ ವರ್ಬ್ ಬರೀಬೇಕಾಗಲಿ, ರಿವರ್ಸ್ ಇರಕೂಡದು ಅಂತ ಹೇಳಿದ್ದೀನಿ. ಹೀಗಿದ್ದರೆ ಫುಲ್ ಸ್ಟಾಪ್ ಬರುತ್ತೆ. ಇಲ್ಲಿ ಫುಲ್ ಸ್ಟಾಪ್ ಇದೆ ನೋಡ್ರಿ. ಕ್ವಶನ್ ಮಾರ್ಕ್ ಇರುವಾಗ ಎಂಡ್ ಆಗಿದ್ರೆ ರಿವರ್ಸ್ ಇರುತ್ತೆ, ಮುಂದೆ ವರ್ಬ್ ಬರುತ್ತೆ, ಆದಮೇಲೆ ಸಬ್ಜೆಕ್ಟ್ ಬರುತ್ತೆ. ಇಲ್ಲಿ ಏನಿದೆ, ಫುಲ್ ಸ್ಟಾಪ್ ಇದೆ. ಫುಲ್ ಸ್ಟಾಪ್ ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇದನ್ನು ಚೇಂಜ್ ಮಾಡ್ಕೋಬೇಕು. ಅದೇನಾಗುತ್ತೆ, ಮುಂದೆ ಶೀ ಬರಬೇಕು, ಶೀ ಬರಬೇಕು. ಈ ಡಸ್ ಇಲ್ಲಿಗೆ ಹೋಗಬೇಕು ಅಂತ ಅನ್ನಿದ್ದೀನಿ ಅನ್ಕೊಳ್ರಿ. ವೈ ಶಿ ಡಸ್ ವರಿ ಅಂದರೆ, ಅದು ಫಸ್ಟ್ ಹೇಳಿದ್ದೀನಿ ನೋಡ್ರಿ, ಪಾಸಿಟಿವ್ ಸೆಂಟೆನ್ಸಸ್ನಲ್ಲಿ ಮತ್ತ ಡಸ್, ಡೂ, ಡಿಡ್ ಯೂಸ್ ಮಾಡಕೂಡದು, ನೆಗೆಟಿವ್ಸ್ನಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಲ್ಲ. ಅದು ನೆಗೆಟಿವ್ ನಾಟ್ ಇದೆ ಅಲ್ಲಿ, ನೋ ಇದೆ ಇಲ್ಲಲ್ಲ. ಅದಕ್ಕೋಸ್ಕರ ಡಸ್ ವರಿ ಅಂತ ಹೇಳಕೂಡದು. ಡಸ್ ತೆಗೆದು ಬಿಟ್ಟು ಡಸ್ ವರಿ ಅಂದರೆ ಏನು, ವರೀಸ್. ಫಸ್ಟ್ ಹೇಳಿದ್ದೀನಿ, ಡಸ್ ಸಿಂಗ್ ಅಂದರೆ ಸಿಂಗ್ಸ್, ಡಸ್ ಗೋ ಅಂದರೆ ಗೋಸ್, ಡಸ್ ವರಿ ಅಂದರೆ ವರೀಸ್. ಅದಕ್ಕೋಸ್ಕರ ನೀವು ಡಸ್ ತೆಗೆದುಬಿಟ್ಟು ವರೀನ ವರೀಸ್ ಅಂತ ಬರೀರಿ. ಸ್ಪೆಲ್ಲಿಂಗ್ ಚೇಂಜ್ ಆಗಿದೆ, ವೈ ಇದ್ದರೆ ವೈ ಹೋಗುತ್ತೆ, ಐ ಎಸ್ ಬರುತ್ತೆ. ಆನ್ಸರ್ ಏನಾಗುತ್ತೆ ಇವಾಗ, ವೈ ಶಿ ವರೀಸ್ ಓವರ್ ಪೆಟಿ. ಪೆಟಿ ಅಂದರೆ ಪ್ರೆಟಿ ಅಲ್ಲ, ಪೆಟಿ. ಪೆಟಿ ಅಂದರೆ ಸಿಂಪಲ್, ಅನ್ಇಂಪಾರ್ಟೆಂಟ್, ಚೀಪ್. ವೈ ಶಿ ವರೀಸ್ ಓವರ್ ಪೆಟಿ ಮ್ಯಾಟರ್ಸ್ ಈಸ್ ನಾಟ್ ನೋನ್. ಅಷ್ಟು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಕೂಡ ಯಾಕೆ ಅಷ್ಟು ಬಾಧೆ ಬೀಳ್ತಾಳೋ, ನಂಗೆ ಅರ್ಥನೇ ಆಗೋಲ್ಲ ಅಂತ ಅಂತ ಇದ್ದಾರೆ. ಅದಕ್ಕೋಸ್ಕರ ಅದೇನು ಕ್ವಶನ್ ಅಲ್ಲ, ಕ್ವಶನ್ ಆದರೆ ಅದು ಕ್ವಶನ್ ಮಾರ್ಕ್ ಇರ್ತಿಲ್ಲ. ವೈ ಡಸ್ ಶಿ ವರಿ, ಅದು ಕ್ವಶನ್, ಕ್ವಶನ್ ಮಾರ್ಕ್ ಇರುತ್ತೆ. ಇಲ್ಲ, ಅದು ಸೆಂಟೆನ್ಸ್ ಫುಲ್ ಸ್ಟಾಪ್ ಇದೆ, ಅದು ಅಸರ್ಟಿವ್. ಅದು ಸೊ ವೈ ಡಸ್ ಶಿ ವರಿ ಅನ್ನೋದಾಗಿ, ವೈ ಶಿ ವರೀಸ್ ಓವರ್ ಪೆಟಿ ಮ್ಯಾಟರ್ಸ್ ಈಸ್ ನಾಟ್ ನೋನ್. ಸೊ ಸ್ನೇಹಿತರೆ, ಇವು 10 ರೂಲ್ಸ್. ಇನ್ನೊಂದ್ಸಾರಿ ಎಲ್ಲ ಇನ್ನೊಂದ್ಸಾರಿ ವಿಡಿಯೋ ನೋಡ್ರಿ, ಚೆನ್ನಾಗಿ ಅರ್ಥ ಆಗುತ್ತೆ. ಅಂಡ್ ಇನ್ನೊಂದು ವಿಡಿಯೋದಲ್ಲಿ ಇನ್ನು ಸ್ವಲ್ಪ ಬೇರೆ ಬೇರೆ ಕ್ವಶನ್ಸ್ ತಗೊಂಡು ನಾನು ಬರ್ತೀನಿ. ಅಷ್ಟವರೆಗೂ ಐ ವಿಶ್ ಯು ಎ ವೆರಿ ನೈಸ್ ಟೈಮ್.